ಶೇಖರ್ ಜಾನ್ ಶಾಸಕರಿಗೆ ಹೇಳಿ ವಿಕಾರ 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 ಪ್ರತಿ ರಸ್ತೆ ಮಾಡಿದ ಸಂಸದರಿಗೆ ಹೇಳಿ ವಿಕಾರ 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 ಒಂದೊಂದು ಹೊಸ ಗಾಡಿಗಳನ್ನು ತೆಗೆದ್ರೆ ಸಾಧಾರಣ 15 ಲಕ್ಷದ ಗಾಡಿಗೆ 15 ರಲ್ಲಿ 7 ಲಕ್ಷ ರೂಪಾಯಿ ಗಾಡಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಮಾರ್ಗದ ವ್ಯವಸ್ಥೆ ನೋಡಿದರೆ ಈ ರೀತಿ ಬರ್ತದೆ. ಇವರು ವಾಲ್ಮೀಕಿ ತಪಸ್ಸಿಗೆ ಕೂತಾಗಿ ಕೂತಿದ್ದಾರೆ. ಇವರನ್ನು ಎಚ್ಚರಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಇದರ ಬಗ್ಗೆ ಕೂಡಲೇ ಅವರು ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂತೇಳಿದರೆ ಇನ್ನು ಬೇರೆ ರೀತಿಯಲ್ಲಿ ನಾವು ಇದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಇದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಶಾಸಕರಿಗೆ ಇದನ್ನೊಂದು ಎಬ್ಬಿಸುವ ಕಾರ್ಯಕ್ರಮ ಇದು. ಇವರು ತಪಸ್ಸಿಗೆ ಕೂತದಲ್ಲ, ವಾಲ್ಮೀಕಿ ಕಾಲದ ತಪಸ್ಸಲ್ಲ ಇದು. ಇದು ನಿದ್ದೆ, ನಿದ್ದೆಗೆ ಕೂತದ್ದು ಇವರು. ಇವರನ್ನು ಎಚ್ಚರಿಸುವ ಕೆಲಸ ಮಾಡಿದ್ದೇವೆ. ಈಗ ಇನ್ನು ಭಾರಿ ದೊಡ್ಡ ರೀತಿಯ ಪ್ರತಿಭಟನೆ ನಾವು ಮಾಡ್ತೇವೆ, ಇದು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇವರಿಗೆ. ನಿನ್ನೆ ನನ್ನ ಕಣ್ಣ ಎದುರಿನಲ್ಲಿ ನಾನೊಂದು ಕಾರನ್ನು ಡ್ರೈವ್ ಮಾಡಿಕೊಂಡು ಬರುವಾಗ ಒಂದು ರಿಕ್ಷಾ, ಸಾಧಾರಣ ಆ ಡ್ರೈವರಿಗೊಂದು 50 ವರ್ಷ ಪ್ರಾಯ ಆಗಿದೆ, 2 ಮಕ್ಕಳಿದ್ದರು. ಅದರಲ್ಲಿ ಒಬ್ಬರು ಪಾಪ ರಿಕ್ಷಾದ ಟೈರ್ ಲೆಫ್ಟ್ ಟೈರ್ ಗುಂಡಿಗೆ ಬಿದ್ದ ಪೆಟ್ಟಿಗೆ ಮಗು ಹಾರಿ ಬಿತ್ತು. ದೇವರದಲ್ಲಿ ಏನಾಗಲಿಲ್ಲ, ಅದರ ನೆಕ್ಸ್ಟ್ ಕಾರಲ್ಲಿ ನಾನಿದ್ದೆ. ಇದನ್ನು ನೋಡಿ ನಾವು ಇದನ್ನೀಗ ಇಷ್ಟರಲ್ಲಿ ಚಂದದಲ್ಲಿ ಮುಗಿದ್ವಿ. ಯಾಕೆಂತ ಕೇಳಿದರೆ ಅಧಿಕಾರಿಗಳು ಹೇಳ್ತಾರೆ ನೀವು ಮಾಡಬೇಡಿ ಜನರಿಗೆ ತೊಂದರೆ ಆಗ್ತದೆ ಅಂತ. ಇದು 40%ನವ್ರದ್ದು 20%ನವ್ರದ್ದು ನಮಗೆ ಗೊತ್ತಿಲ್ಲ. ನಾವು ರಾಜಕೀಯದಲ್ಲಿ ಇಲ್ಲ, ಆದರೆ ಮಾರ್ಗ ಇದರಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಸಹ ಸಾಧ್ಯ ಇಲ್ಲ. ಈ ಪರಿಸ್ಥಿತಿ ಬಂದಿದೆ. ಇದನ್ನು ಮಾಡದಿದ್ದರೆ ಈಗಲೇ ಹೇಳ್ತೇನೆ, ನಿಮ್ಮ ಕಚೇರಿಯ ಮುಂದೆ ನಾವು ಇಂದು ನಾವು ಮಾಡ್ತೇವೆ. ಇದನ್ನು ಅಸಾಧ್ಯ ಕ್ರಿಮಿನಲ್ ಕೆಲಸಗಳಲ್ಲಿ ಮಾಡ್ತೇವೆ. ಇದನ್ನು ಇದನ್ನು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ತಾಳ್ಮೆ ತಪ್ಪಿದೆ. ನಾವು ಯಾವುದೇ ಗಲಾಟೆ ಡುಮ್ಮಿಗಳಲ್ಲಿಲ್ಲ, ಆದರೆ ಈ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಅದು ನಳಿನ್ ಕುಮಾರ್ ಇರಲಿ, ನಮ್ಮ ಈಗದ ಶಾಸಕ ಹರೀಶ್ ಪುಂಜರ್ ಇರಲಿ, ಏನೇ ಇರಲಿ, ಇವರು ಏರ್ಪೋರ್ಟ್ ಮಾಡ್ತೇನೆ, ರೈಲು ಬಿಡ್ತೇನೆ ಅಂತ ತಿಳ್ಕೊಂಡೆಲ್ಲ ಭಾರಿ ದೊಡ್ಡ ದೊಡ್ಡದು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಗತಿ ಇಲ್ಲದ ಪರಿಸ್ಥಿತಿ ಬಂದಿದೆ. ಇನ್ನೊಂದುಂಟು, ಈಗ ಇನ್ನು ಸಪ್ರೇಟ್ ಬೇರೆ ಒಂದು ನಾನು ಪ್ರೆಸ್ ಮೀಟ್ ಕರಿತೇನೆ. ಅಗಲ ಮಾಡೋದು ಮಾರ್ಗ, ಮಾರ್ಗ ಅಗಲ ಮಾಡೋದು ಅವಶ್ಯಕತೆ ತುಂಬ ಇದೆ. ಆದರೆ ಅದಕ್ಕೆ ತೊಂದರೆ ಆಗುವಂಥ ಜನರಿಗೆ ಅವೇನು ವ್ಯವಸ್ಥೆ ಮಾಡ್ತಾರೆ? ಯಾವುದೇ ಬಿಲ್ಡಿಂಗ್ ಎಲ್ಲ ಹೋಯಿತು ಅಂತ ಹೇಳಿದರೆ ಪುನಃ ಬಿಲ್ಡಿಂಗೇ ಕಟ್ಟಲಿಕ್ಕೆ ಸಮೇತ ಸಾಧ್ಯ ಇಲ್ಲದ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ನೆನಪಿನಲ್ಲಿಟ್ಟು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೆ. ಅವರೊಂದು ಒಳ್ಳೆ ಮನುಷ್ಯ ಅಂತೇಳುವಂಥ ರೀತಿಯಲ್ಲಿ ಎಲ್ಲರೂ ಅವರಿಗೆ ಸಹಕಾರ ಕೊಟ್ಟರು. ನಾವು ಒಂದು ದಾನ ಮಾಡಿದ್ದು, ನಮ್ಮ ಹಕ್ಕನ್ನು ನಾವು ಮತವನ್ನು ಚಲಾಯಿಸಿ ಅವರಿಗೆ ದಾನ ಮಾಡಿದ್ದು. ಈ ದಾನ ಅಪಾತ್ರನಿಗೆ ದಾನ ಅಂತೇಳುವ ರೀತಿಗೆ ಮಾಡಬೇಡಿ. ಚಂದದಲ್ಲಿ ಇದನ್ನು ಕೂಡಲೇ ನಮಗೆ ಕ್ಲಿಯರ್ ಮಾಡಿ. ತಾಲೂಕದ ಜನಕ್ರೀಡ ಎಂತಲೇ ನಟ್ಟದ ಅಲ್ಲ, ಈ ಗುಂಡಿನ ಮುಚ್ಚಿನ ಅಂಚಿತ ಕೆಲಸ ಮಾಡುವ ಅಂದ್ರೆ ಈ ಬಹಿರಂಗವಾದ ಬಡೋಡು ಏನು ಅಸಹಾಯಕ್ಕೆ ಎಂತ ನೋಡು, ಗುಂಡಿ ಮುಚ್ಚಲ ಸಾಧ್ಯ ಅಂತ ಬಂದ್ಬಿಡೇನು. ಈ ಬಹಿರಂಗವಾದ ಬಡಲೇ ಆ ಕೆಲಸ ಸಾರ್ವಜನಿಕರ ಏನು ಎಂತಲೇ ಒಂದು ಡಬ್ಬಿ ಒಂದು ಬಕೆಟ್ ಬತ್ತೊಂದಲ್ಲ ನಟ್ಟು ನಂಚಿ ನಟ್ಟದೆ ಈ ಗುಂಡಿನ ಮುಚ್ಚಿನ ಅಂಚಿತ ಕೆಲಸ ಮಲ್ಪುವ ಆ ಮೂಲಕ ಜನಕನ ಪ್ರಾಣನೆ ಗುರಿಪು ನಂಚಿದ ಕೆಲಸ ಮಲ್ಪುವೆ ಎಚ್ಚರಿಕೆ ಕೊರಿಯರಬೋಡಾದ ಈ ಹೋರಾಟ. ಈ ಹೋರಾಟಕ್ಕೆ ಇಂದ ಬೆಂಬಲ ಕೊರನಿಗೆ ಮಾತಿರಲಿಲ್ಲ ಸ್ವಲ್ಪ ಸಂದಾಯಿತ ಮತ್ತೊಂದು ಅಂತ ಹೇಳಿ ಶನಿ ರೆಸ್ಟೋರೆಂಟ್ನ ಮಾಲೀಕ. ನಾನು ಕುವೆಟು ಪಂಚಾಯಿತಿದು ಮಾಜಿ ಮೆಂಬರ್ ಆಗಿದ್ದೆ. ನಾನೀಗ ರೋಡಿನ ನೀವೀಗ ಬಂದದ್ದು ರೋಡಿನ ವಿಷಯ ಕೇಳಿಕ್ಕೆ. ನಿಜವಾಗ್ಲೂ ಗುರುವೇಂದ್ರೆಯಿಂದ ಬೆಳ್ತಂಗಡಿಗೆ 10 ನಿಮಿಷದಲ್ಲಿ ಹೋಗುವ ಟೈಮ್ ಈಗ 1.25 ಗಂಟೆ ಆದರೂ ಬೆಳ್ತಂಗಡಿಗೆ ಹೋಗಿ ತಲುಪೋದಿಲ್ಲ. ಗುರುವೇಂದ್ರೆ ಬೆಳ್ತಂಗಡಿ ರೋಡ್ ಅಷ್ಟು ತುಂಬ ಹಾಳಾಗಿ ಹೋಗಿದೆ. ಪಬ್ಲಿಕ್ಗೆ ಇದರಿಂದ ನಿಜವಾಗ್ಲೂ ತುಂಬ ಕಷ್ಟ ಆಗ್ತದೆ. ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ ನಮಗೆ ಹೋಗ್ಲಿಕ್ಕಾಗುದಿಲ್ಲ, ಹೊಟ್ಟೆ ನೋವಾಗ್ತದೆ, ಸೊಂಟ ನೋವೆಲ್ಲ ಬರ್ತದೆ ಅಂತೇಳಿ. ರಿಕ್ಷಾ ಡ್ರೈವರ್ ಕೂಡ ಹೇಳ್ತಾ ಇದ್ದಾರೆ, ಮೇಡಮ್ ನಮಗೆ ಹೋಗ್ಲಿಕ್ಕಾಗ್ತಾ ಇಲ್ಲ, ರೋಡ್ ಸರಿ ಮಾಡ್ತಾ ಇಲ್ಲ ಹಾಗೆ ಅಂತೇಳಿ. ನಿಜವಾಗ್ಲೂ ನಾವು ಶಾಸಕರಿಗೆ ಮನವಿ ಮಾಡುದಂತೆ ಅಂತ ಹೇಳಿದ್ರೆ ರೋಡನ್ನು ಒಂದು ಆದಷ್ಟು ಬೇಗ ಸರಿ ಮಾಡಿಕೊಡಿ ಅಂತ ಹೇಳಿ ನಾವು ಕೇಳಿಕೊಳ್ತೇವೆ. ಹೆಸರು ಅನಿಲ್ ಪೈ, ಬೆಳ್ತಂಗಡಿ ನಗರ ಯುವ ಕಾಂಗ್ರೆಸ್ನ ಅಧ್ಯಕ್ಷ. ಇವತ್ತು ಪುಂಜಾಲ್ಕಟ್ಟೆಯಿಂದ ಚಾರ್ಮಾಡಿವರೆಗಿನ ರಸ್ತೆಯಲ್ಲಿ ಗುಂಡಿಯೋ ಅಥವಾ ಗುಂಡಿಯಲ್ಲಿ ರಸ್ತೆ ಎಂಬಂತಾಗಿದೆ. ಇದರ ಬಗ್ಗೆ ನಾವು ಕಳೆದ 2 ತಿಂಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗ ನಾವು 6ನೇ ತಾರೀಕು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿಯನ್ನು ನೀಡಿದ್ದೇವೆ. ರಸ್ತೆ ದುರಸ್ತಿ ಕಾರ್ಯಕ್ರಮವನ್ನು ನೀವು 9ನೇ ತಾರೀಕಿನ ಒಳಗಡೆ ಮಾಡದಿದ್ದಲ್ಲಿ ನಾವು 10ನೇ ತಾರೀಕಿನಂದು ರಸ್ತೆ ತಡೆ ಮಾಡಿ ಪ್ರತಿಭಟಿಸುವುದಾಗಿ ಆ ಮನವಿ ಪತ್ರದಲ್ಲಿ ನಾವು ಎಚ್ಚರಿಕೆಯನ್ನು ನೀಡಿದ್ದೇವೆ. ಆದರೂ ಕೂಡ ಈ ರಸ್ತೆ ದುರಸ್ತಿ ಮಾಡಲಿಲ್ಲ. ಹಾಗಾಗಿ ಒಂದು ಗಾದೆ ಉಂಟು, 3 ಬಿಟ್ಟ ಊರಿಗೆ ದೊಡ್ಡವ ಅಂತ. ಹಾಗೆ ಈ ಶಾಸಕರಿಗೆ ಜನರ ಕೂಗು ಕೇಳಿಸ್ತಾ ಇಲ್ಲ, ಕಣ್ಣು ಕಾಣುವುದಿಲ್ಲ ಅವರಿಗೆ.
ಸಾರ್ವಜನಿಕರು ಇವತ್ತು ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ರಿಕ್ಷಾ ಚಾಲಕ ಮಾಲಕರು, ಬಸ್ ಚಾಲಕ ಮಾಲಕನವರು ಎಷ್ಟು ಈ ಸಾರ್ವಜನಿಕ ವಲಯಗಳಲ್ಲಿ ಎಷ್ಟು ತೊಂದರೆ ಈ ರಸ್ತೆ ಗುಂಡಿಗಳಿಂದಾಗಿ ತೊಂದರೆ. ಈಗ ಬೆಳ್ತಂಗಡಿಯಿಂದ ಗುರಾಯಿಣಿಕೆರೆಗೆ ಹೋಗಬೇಕಾದ್ರೆ ಮೊದಲು 10 ನಿಮಿಷದಲ್ಲಿ ಮುಟ್ತಾ ಇದ್ದೇವೆ, ಈಗ ಅರ್ಧ ಗಂಟೆ ಮೇಲೆ ಬೇಕು. ಈ ಶಾಸಕರಿಗೆ ಇಷ್ಟು ಜನರ ಕೂಗು ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರೆ, ನಾವೀಗ ಮುಂದಿನ ದಿನಗಳಲ್ಲಿ ಶಾಸಕರಿಗೆ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ, ನೀವು ರಸ್ತೆ ದುರಸ್ತಿ ಮಾಡುವಂಥ ಕೆಲಸ ಮಾಡಲಿಲ್ಲ ಅಂತಾದರೆ ಸಾರ್ವಜನಿಕರು ನಿಮ್ಮ ಆಫೀಸಿನ ಮುಂದೆ ಬಂದು ಮುತ್ತಿಗೆ ಹಾಕುವಂಥ ದಿನಗಳು ಹತ್ತಿರ ಇವೆ ನಿಮಗೆ. ನನಗೊಂದು ಅದರಲ್ಲೂ ಕೂಡ ಅನುಮಾನ ಉಂಟಾಗ್ತಾ ಇದೆ, ಈ ರಸ್ತೆ ದುರಸ್ತಿ ಮಾಡುವ ಕಾಮಗಾರಿಯಲ್ಲಿ ಮೋಸ್ಟ್ಲಿ ಇವರಿಗೆ ಶಾಸಕರಿಗೆ 40% ಕಮಿಷನ್ ಸಿಗುವುದಿಲ್ವಾ ಅಂತ. ಆದ ಕಾರಣ ಅವರು ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ. ಹಾಗಾಗಿ ಶಾಸಕರೇ, ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ, ಸಾರ್ವಜನಿಕರು ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕುವ ಮುಂಚೆ ನೀವು ರಸ್ತೆ ದುರಸ್ತಿ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಲಿಕ್ಕೆ ನಾನು ನಿಮಗೆ ಎಚ್ಚರಿಕೆಯನ್ನು ನೀಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ನಿಮ್ಮ ಪ್ರಜ್ವಲ್ಜಿ, ಬೆಳ್ತಂಗಡಿ ತಾಲೂಕಿನ ಪರವಾಗಿ ಇವತ್ತು ನಾನು ಮಾತನಾಡಲಿಕ್ಕೆ ಇಚ್ಛಿಸ್ತೇನೆ. ಬೆಳ್ತಂಗಡಿ ತಾಲೂಕಿನ ಶಾಸಕರಿಗೆ, ಬೆಳ್ತಂಗಡಿ ತಾಲೂಕಿನ ಶಾಸಕರಿಗೆ ಜನರ ಬಗ್ಗೆ ಸ್ವಲ್ಪನೂ ಕಾಳಜಿ ಎಂಬುದಿಲ್ಲ. ಏಕೆಂದರೆ ಇದೇ 4 ವರ್ಷದ ಮುಂಚೆ ಅವರು ಮತವನ್ನು ಯಾವ ರೀತಿ ಕೇಳಿದ್ದಾರೆಂಬ ಪದ ನನಗೆ ಇವತ್ತು ನೆನಪಿದೆ. ನಾನು ನಾವು ಬೆಳ್ತಂಗಡಿ ಮಾಡುತ್ತೇನೆಂಬ ಪದವನ್ನು ಕೇಳಿ ಬೆಳ್ತಂಗಡಿ ತಾಲೂಕಿನ ಜನರ ಮತವನ್ನು ಕೇಳಿದ್ದಾರೆ. ಆದರೆ ಇವತ್ತು ಅವರು ನಾವು ಬೆಳ್ತಂಗಡಿಯನ್ನು ಮಾಡಲಿಲ್ಲ. ನಾನು ಖಡಾಖಂಡಿತವಾಗಲೂ ಹೇಳಲಿಕ್ಕೆ ಇಚ್ಛಪಡ್ತೇನೆ, ಅವರು ನಾವು ಬೆಳ್ತಂಗಡಿಯನ್ನು ಮಾಡಲೇ ಇಲ್ಲ. ಅವರು ಈಗಾಗಲೇ ವಿಮಾನ ನಿಲ್ದಾಣವನ್ನು ಮಾಡ್ತೇನೆಂಬ ಪದವನ್ನು ಹೇಳಿದ್ದಾರೆ. ತುಂಬ ಖುಷಿ ಮಾಡಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಜನರಿಗೆ. ಏನು ಬೇಕಾದರೂ ಮಾಡಿದರೂ ಅದು ನಮಗೆ ಖುಷಿ ಪಡ್ತದೆ. ಯಾಕೆಂದರೆ ಅವರು ಈಗಲೇ ವಿಮಾನದಲ್ಲಿ ಹೋಗ್ತಿದ್ದಾರಾ ಅಲ್ಲ ಕಾರಿನಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ. ವಿಮಾನ ನಿಲ್ದಾಣ ಇನ್ನೂ ಆಗಲಿಲ್ಲ, ಆದರೆ ಅವರು ಈಗಲೇ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ನನಗೆ ಬೆಳ್ತಂಗಡಿ ತಾಲೂಕಿನಲ್ಲಿ. ಯಾಕೆಂದರೆ ರೋಡಿನಲ್ಲಿ ಹೋದರೆ ರೋಡಿನ ಗುಂಡಿಗಳು ಅವರಿಗೆ ಗೊತ್ತಾಗ್ತಾ ಇತ್ತು, ಹಾಗಾಗಿ ಅವರಿಗೆ ರೋಡಿನ ಗುಂಡಿಯ ಅನುಭವ ಇಲ್ಲದ ಥರ ಇದ್ದಾರೆ. ಮಾತನಾಡಿದ ತಕ್ಷಣ ಬೇರೆಯೇ ಅಂತಾರೆ, ಕಾಂಗ್ರೆಸ್ಸಿನವರಿಗೆ ಬೈತಾರೆ, ನಾವು ಏನಾದರೂ ಮಾತನಾಡಿದರೆ ಅದಕ್ಕೆ ಅವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಬೈತಾರೆ. ಅದಕ್ಕೆ ಬೇಕಾದ ಹಾಗೆ ಕಾಂಗ್ರೆಸ್ಸಿನವರು ತುಳುವಲ್ಲಿ ಮಾತನಾಡುವಾಗ ಹೇಳ್ತಾರೆ ಅವರು ಕಾಂಗ್ರೆಸ್ದಾಗಲಿ ಅಲ್ಪೇರು ಪದವನ್ನು ಅವರು ಇದು ಮಾಡ್ತಾರೆ, ಮಾತನ್ನು ಹೇಳ್ತಾರೆ ಅವರು. ಹಾಗಾಗಿ ನಾವು ಇವತ್ತು ಅವರಿಗೆ ಹೇಳ್ತಾ ಇದ್ದೀನಿ, ಸರ್ ಪ್ಲೀಸ್ ನೀವು ತಾಲೂಕಿನ ಜನರ ಹತ್ರ ಮತವನ್ನು ಕೇಳಿದ್ದೀರಿ. ಯಾವ ರೀತಿ ಅಂದರೆ ನಾನು ನವಬೆಳ್ತಂಗಡಿ ಮಾಡುತ್ತೇನೆ ಎಂಬ ಪದವನ್ನು ಕೇಳಿದ್ದೀರಿ. ಪ್ಲೀಸ್ ನೀವು ನವಬೆಳ್ತಂಗಡಿಯನ್ನು ಮಾಡಿ ತೋರಿಸಿ, ನಮಗೆ ತುಂಬ ಖುಷಿ ತಂದಿದೆ ಸರ್, ತುಂಬ ಖುಷಿ ಆಗ್ತದೆ ನೀವು ನವಬೆಳ್ತಂಗಡಿಯನ್ನು ಮಾಡಿದರೆ. ನಾವು ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಇಚ್ಛಪಡ್ತೇವೆ.